ಗುರು ಬಸವಲಿಂಗಾಯ ನಮಃ. ಬಸವಾದಿ ಪ್ರಮತರನ್ನು ಮನೋಮಂದಿರದಲ್ಲಿ ಧ್ಯಾನಿಸಿಕೊಳ್ಳುತ್ತಾ ಗುರುಮಾಂತ ತಂದೆಯ ಪಾದಾರವಿಂದಕ್ಕೆ ನಮಿಸುತ್ತೆಲ್ಲರೂ ಶರಣು ಶರಣಾರ್ಥಿಗಳು. ನೂತನ ಶಬ್ದ ಪಾಣಿ ಇಂದೊಗೆವಂತೆ ಜಾಣ ಶ್ರೀ ಗುರುವೇ ನೀ ನುಡಿಸಿದಂತೆ ನಾ ಮಾಣದಲ್ಲಿ ನುಡಿವೇ ಕೃಪೆಯಾಗು. ಅಜ್ಞಾನದ ಅಂಧಕಾರದಲ್ಲಿ ಬಳಲಿದ್ದ ನಮ್ಮ ಪಶು ಸಮಾನವಾದ ಒಂದು ದಲಿತ ವರ್ಗದ ಅಸ್ಪೃಶ್ಯರನ್ನು ಕಾಲಲ್ಲಿ ತುಳಿಯುತ್ತಿರುವ ಒಂದು ಪ್ರಸಂಗದಲ್ಲಿ ನಮ್ಮ ಅಪ್ಪ ಬಸವಣ್ಣನವರು ಕಾರ್ತೀಕದ ಕತ್ತಲಲ್ಲಿ ಒಂದು ಆಕಾಶದೀಪವಾಗಿ ಬಂದರು ಎನ್ನುತ್ತಾರೆ. ಇಂಥ ಒಂದು ದಲಿತರನ್ನು ಉದ್ಧಾರ ಮಾಡಲು ಹೊಸುಗನೇ ಅವರು ಕೈಲಾಸದಿಂದ ಬಂದ ದ್ವಿತೀಯ ಶಂಭು ಎನಿಸಿದರು ನಮ್ಮ ಬಸವಣ್ಣನವರು. ಹೇಳಿದರವರು ಒಂದು ವಿಪ್ರರು ತಮ್ಮ ಒಂದು ಪೌರತ್ಯ ಶಾಹಿಯಲ್ಲಿ ಕೇಳ್ತಾರೆ ನಾಮ ಗೋತ್ರ ಯಾವುದು ಅಂತ. ಇವತ್ತಿಗೂ ಕೂಡ ಆ ಸಂಪ್ರದಾಯ ಹೋಗಿಲ್ಲ. ದಕ್ಷಿಣದ ಕಡೆ ಹೋದಾಗೆಲ್ಲ ನಮಗೆ ಕೇಳಿದ್ದುಂಟು ನಿಮ್ಮ ಗೋತ್ರವೇನು ಅಂತೇಳಿ. ಆಗ ನಮ್ಮ ಸೊಸೆ ಅತ್ತೆ ಅಂತಂದರು ಶಿವಗೋತ್ರ ಬಸವಗೋತ್ರ ಅಂತ ಹೇಳು ಶಿವಗೋತ್ರ ಅಂತ ಹೇಳು ಅಂತ ಹೇಳಿದೆ ನಾನು. ಇವತ್ತಿಗೂ ಕೂಡ ನಾವು ಬಸವಗೋತ್ರದವರಂತನೇ ಹೇಳಿಕೊಳ್ಳುತ್ತೇವೆ. ಆ ಕಾರಣದಿಂದ ಆ ಕಾಲದಲ್ಲಿ ಮುಗ್ಧರಾದ ಒಂದು ಧ್ವನಿ ಇಲ್ಲದ ಒಂದು ಪಶುವಿಗಿಂತ ಕೀಳಾಗಿ ಕಾಣುತ್ತಿದ್ದ ಜನರಿಗೆ ಈ ರೀತಿಯಾಗಿ ವ್ಯಂಗವಾಡಿ ಕೂಹಕವಾಡಿ ನಿಮ್ಮ ಗೋತ್ರ ಯಾವುದು ಎಂದು ಕೂಹಕಿಗಳು ಕೂಹಕವಾಡಿದಾಗ ಅಪ್ಪ ಬಸವಣ್ಣ ಅವರ ಧ್ವನಿಯಾಗಿ ನಿಂತರು. ಹೇಳಿರು ಗೋತ್ರ ಯಾವುದೆಂದು ಬೆಸಗೊಂಡಡೆ ಮಾತನೂಕದೆ ಸುಮ್ಮನಿದ್ದೀರೇಕೆ? ತಲೆಯ ಕುತ್ತಿ ನೆಲವ ಬರೆಯುತ್ತಿದ್ದೀರೇಕೆ? ಹೇಳಿರೋ ಮಾದಾರ ಚೆನ್ನೈನ ಗೋತ್ರವೆಂದು ಹೇಳಿರೋ ದೋಹಾರ ಕಕ್ಕೈನ ಗೋತ್ರವೆಂದು ಅವರ ಧ್ವನಿಯಾದರು ನಮ್ಮ ಅಪ್ಪ ಬಸವಣ್ಣನವರು. ನುಡಿಯಲು ಕಲಿಸಿದರು ನಡೆಯಲು ಕಲಿಸಿದರು ಅಪ್ಪ ಬಸವಣ್ಣ. ಹೇಳ್ತಾರೆ ಪರಮಾತ್ಮನ ಒಲಿಸಬೇಕೆಂಬುದು ಯಾವ ಬಗೆ ಎಂದು ಕೇಳಿದಾಗ ನಮ್ಮ ಅಪ್ಪ ಬಸವಣ್ಣ ಕಂಡ ದೇವರಿಗೆ ಕೈ ಮುಗುವಂಥದ್ದನ್ನು ಹೇಳಲಿಲ್ಲ. ಅವರು ಕಂಡ ಭಕ್ತನಿಗೆ ಕೈ ಮುಗಿವಾತನೇ ಭಕ್ತ ಅಂತ ಹೇಳಿದರು. ಇಲ್ಲಿ ಸೂಕ್ಷ್ಮವಾಗಿ ನಾವು ಗಮನಿಸಬೇಕಾದ ಒಂದು ಮಾತು ಒಂದಿದೆ. ಕಂಡ ಭಕ್ತರಿಗೆ ಅಂದರೆ ವಿನ ಕಂಡ ದೇವರಿಗೆ ಎಂದು ಅವರು ಹೇಳಲಿಲ್ಲ. ಅಂದರೆ ಭಕ್ತನಲ್ಲಿಯೇ ಪರಮಾತ್ಮನ ಒಂದು ಇರುವನ್ನು ಕಂಡವರು ನಮ್ಮ ಅಪ್ಪ ಬಸವಣ್ಣನವರು. ಅದಕ್ಕಾಗಿಯೇ ಹೇಳ್ತಾರೆ ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತನು. ಮೃದುವಚನವೇ ಸಕಲ ಜಪಂಗಳಯ್ಯ ಮೃದುವಚನವೇ ಸಕಲ ತಪಂಗಳಯ್ಯ ಸದುವಿನಯವೇ ಸದಾಶಿವನ ಒಲಿಮೆಯ್ಯ ಅಂತ ಹೇಳಿದರು. ಪರಮಾತ್ಮನ ಒಲಿಸಲು ಯಾವ ರೀತಿ ಇರಬೇಕಂತ ಹೇಳಿದರು ನಿಮ್ಮಲ್ಲಿ ಏನದ ಯಾರೇ ಕಂಡರು ಆತ್ಮೀಯತೆಯಿಂದ ಸಾಮರಸ್ಯದಿಂದ ಬದುಕುವುದನ್ನು ಹೇಳಿಕೊಟ್ಟರು. ಮಾತು ಹೇಗಿರಬೇಕಂದರೆ ವಿನಯಶೀಲವಾಗಿರಬೇಕು ಮೃದುವಚನಗಳು ಭೂಲೋಕವನ್ನು ಗೆಲ್ಲಬಲ್ಲದು ಎಂಬುದನ್ನು ಅವರು ಇಲ್ಲಿ ಹೇಳಿಕೊಟ್ರು ನಮಗೆ. ಈ ರೀತಿಯಾಗಿ ಇದ್ದರೆ ಯಾವ ನೀವು ಜಪ ಮಾಡಬೇಕಾಗಿಲ್ಲ ತಪ ಮಾಡಬೇಕಾಗಿಲ್ಲ ಯಾವ ವ್ರತಗಳನ್ನು ನೀವು ಮಾಡೋದು ಅವಶ್ಯಕತೆ ಇಲ್ಲ ಯಾವ ದೇವರಿಗೂ ಹೋಗಬೇಕಾಗಿಲ್ಲ ಅಂಥೇಳಿ ಅವರು ಏನು ಹೇಳಿದ್ರು ಕುಳಿತಲ್ಲಿಯೇ ಕೂಡ ಪರಮಾತ್ಮನ ಒಂದು ನಿಲುವನ್ನು ನೀವು ಕಂಡುಕೊಳ್ಳಿರೋ ಅಂತ ಹೇಳಿದರು ಅವರು. ಇಷ್ಟ ಕರದಲ್ಲಿ ಇಷ್ಟಲಿಂಗವನ್ನು ಕೊಟ್ಟು ನಮಗೆ ಅವರು ಏಕಾಗ್ರ ಚಿತ್ತದಿಂದ ಪ್ರಾರ್ಥಿಸಲು ಹೇಳಿದರು. ಅಂಗ ಬೇರೆಯಲ್ಲ ಲಿಂಗ ಬೇರೆಯಲ್ಲ ಈ ಅಂಗಲಿಂಗ ಕೂಡಿಯೇ ಕೂಡ ಒಂದು ವಸ್ತುವೆ ಪರಮಾತ್ಮನ ಚೇತನವಾಗಿದೆ ಅಂತ ಹೇಳಿದರು. ಅಲ್ಲಿ ಲಿಂಗದಿಂದ ಎರಡು ಆಗಿ ಒಂದು ಅಂಗವಾಗಿದೆ ಒಂದು ಲಿಂಗವಾಗಿದೆ. ಕಾರಣ ಈ ಲಿಂಗದಿಂದನೇ ನಿಮ್ಮ ಅಂಗದಲ್ಲಿರುವ ಪರಮ ಚೈತನ್ಯವನ್ನು ಜಾಗೃತಗೊಳಿಸಿಕೊಳ್ಳಿರಿ. ಈ ರೀತಿಯಾಗಿ ಅಪ್ಪ ಬಸವಣ್ಣ ಕೆಳಗೆ ಬಿದ್ದವರನ್ನು ಮೇಲೆತ್ತಲು ಬಂದರು. ವರ್ಣರಹಿತ ವರ್ಗರಹಿತ ಒಂದು ಈ ಒಂದು ಸಮಾನತೆಯ ಮೇಲೆ ಸಮಾನತೆಯನ್ನು ಸಾಧಿಸುವ ಒಂದು ವೈಜ್ಞಾನಿಕವಾದ ವೈಚಾರಿಕವಾದ ನೆಲೆಗಟ್ಟಿನ ಮೇಲೆ ನಮ್ಮ ಶರಣ ಸಂಸ್ಕೃತಿಯನ್ನು ಅಪ್ಪ ಬಸವಣ್ಣ ನಮಗೆ ತಂದುಕೊಟ್ಟರು ಅಂತ ಹೇಳಬಹುದು. ಈ ರೀತಿಯಾಗಿ ಒಂದು ಸಾಮಾಜಿಕ ಕ್ರಾಂತಿಯನ್ನೇ ಮಾಡಿದರು. ಜಾತೀಯತೆಯಿಂದ ಕಾಶಿ ಕಮ್ಮಾರನಾದ ಬೀಸಿ ಮಡಿವಾಳನಾದ ಹಾಸನಕ್ಕೆ ಸಾಲಿಗನಾದ ಕರ್ಣದಲ್ಲಿ ಜನಿಸಿದವರುಂಟೇ ಜಗದೊಳಗೆ ಅಂತೇಳಿ ಅವರಿಗೆ ಸವಾಲು ಹಾಕಿದನು. ಯಾರಾದರೂ ಕರ್ಣದಲ್ಲಿ ಹುಟ್ಟುತ್ತಾರೆಯೇ ಎಲ್ಲರ ಹುಟ್ಟು ಒಂದೇ ಬಗೆಯಾಗಿದೆ ಅನ್ನೋ ಕಾರಣದಿಂದ ಅವರಲ್ಲಿ ಧೈರ್ಯ ಸ್ಥೈರ್ಯಗಳನ್ನು ತುಂಬಿ ನೀವು ನಮಗೆ ಸಮಾನರು ಸಹೋದರರು ಅಪ್ಪ ನಮ್ಮ ಮಾದಾರ ಚೆನ್ನಯ್ಯ ಅಪ್ಪ ನಮ್ಮ ಕಿನ್ನರಿ ಬ್ರಹ್ಮಯ್ಯ ಎಂಬುದನ್ನು ಅವರು ನಮಗೆ ಹೇಳಿಕೊಟ್ರು. ಅಂದರೆ ಅಜ್ಜ ಮುತ್ತಂಜಿರೆಲ್ಲರೂ ನನ್ನನ್ನು ಎತ್ತಿ ಕೊಂಡಾಡಿದರು ಅಂತ ಹೇಳ್ತಾರೆ ಅವರು. ಯಾರಿಲ್ಲದವನು ಅಂತ ಯಾಕೆ ಹೇಳ್ತೀರಿ? ನಮ್ಮ ಅಕ್ಕ ಬಾಣಸಿಗಳು ಒಂದು ಬಾಣಸಿಗಳಿದ್ದಾಳೆ ಎಲ್ಲಿ ಒಂದು ಆಸ್ಥಾನದಲ್ಲಿ ರಾಜರ ಆಸ್ಥಾನದಲ್ಲಿ ಬಾಣಸಿಗಳಾಗಿದ್ದಾಳೆ ಅಕ್ಕ ನಿಂಬೆವ್ವ ನೀರೆರೆದು ಸಲಹಿದಳು ನನ್ನ ಅಂತ ಹೇಳ್ತಾರೆ ಒಂದು ವಚನದಲ್ಲಿ ತಮ್ಮ ಒಂದು ವಚನದಲ್ಲಿ ಅವರು.
रीति के अप्प नम मादार चेन्नय्य बप्प नम ढोर कक्कय्य अक्क निम्बे बाणसिगळु राजस्थानदल्लि बाणसिगळु नन्ननु नीरेरदु सलिहिदळु अंत हेळि केळ स्थळदिंद तम्मन्नु एत्ति सलिविदरु अंत हेळि अवरु हेळिकोळ्ळबेकादरे अवरल्लि एंथ विशालवाद मनोभाव इरबेकु ಈ ರೀತಿಯಾಗಿ ಸಮಾಜದಲ್ಲಿ ಸುಧಾರಣೆಗಳನ್ನು ತರುವಲ್ಲಿ ಅಪ್ಪ ಮೊದಲಿಗರಾದರು ಕ್ರಾಂತಿಯೋಗಿ ಬಸವಣ್ಣ ಅಂತ ಎನಿಸಿಕೊಬೇಕಾದ್ರೆ ಇವನಾರವ ಎಂದೆನಿಸಿದರಯ್ಯ ಇವ ನಮ್ಮವ ನಿಮ್ಮ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನು ಎಂದೆನಿಸಯ್ಯ ಅಂತ ಹೇಳಿದರು ಎಂಥ ದೊಡ್ಡ ಮಾತು ಇದು ಸಮಾಜದ ಆರ್ಥಿಕ ಸುಸ್ಥಿತಿಯಲ್ಲಿಡಬೇಕಾದರೆ ಸುಖ ಸಂತೋಷ ನೆಮ್ಮದಿಯಿಂದ ಇರಬೇಕಾದರೆ ಆಗಿನ ಕಾಲದಲ್ಲಿ ಇತ್ತೀಚೆಯಾದಂಥ ಕಮ್ಯುನಿಸ್ಟನ್ನ ಕಾರ್ಲ್ ಮಾರ್ಕ್ಸ್ ಏನಿದ್ದಾರೆ ಅವರಾಗಲಿ ಇಲ್ಲ ಸಮಾಜವಾದಿ ಒಂದು ಪ್ರೌಢಾನ್ ಅಂತೇಳಿ ಅವರ ಉಪಾಯಗಳೇನಿದ್ದವು ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಅಪ್ಪ ಬಸವಣ್ಣನವರು ಕಾಯಕ ಮತ್ತು ದಾಸೋಹ ಎಂಬ ಎರಡು ಉಪಾಯಗಳನ್ನು ಎರಡು ಯೋಜನೆಗಳನ್ನು ಸಿದ್ಧಾಂತಗಳನ್ನು ನಮಗೆ ದಯಪಾಲಿಸಿದರು ಯಾಕಂದ್ರೆ ಕಾಯಕ ಅಂತಂದ್ರೇನು ಈ ಕಾಯದಿಂದ ಬಂದಂತ ಈ ಶರೀರ ಏನತ್ತದ ದುಡಿಮೆಯಿಂದಲೇ ಸಾರ್ಥಕತೆಯನ್ನು ಹೊಂದುತ್ತದೆ ಎನ್ನುವುದನ್ನು ಹೇಳಿದರವರು ಪ್ರಸಾದ ಕೂಡಲ ಸಂಗಮ ದೇವನ ಒಂದು ಒಲಿಸಲು ಬಂದ ಈ ಪ್ರಸಾದ ಕಾಯವ ಕೆಡಿಸಲಾಗದಯ್ಯ ಅಂತ ಹೇಳಿದರು ಇದನ್ನು ತಿಂದು ಕುಡಿದು ಮೋಜು ಮಾಡಕ ಬಂದಿಲ್ಲ ಈ ಶರೀರ ಈ ಭೂಮಿಗೆ ಬರಬೇಕಾದ್ರೆ ಯಾವದಕ್ಕೆ ಬಂದದ ಅನ್ನೋದನ್ನು ಹೇಳ್ತಾರೆ ಇವತ್ತಿನ ದಿನಮಾನದಲ್ಲಿ ನಮ್ಮ ಯುವಕರಿಗೆ ನಮ್ಮ ಮುಂದಿನ ಪೀಳಿಗೆಗೆ ಇದು ಅತ್ಯವಶ್ಯಕವಾಗಿ ಹೇಳುವಂತ ಮಾತಾಗಿದೆ ಯಾಕಂದ್ರೆ ಮೋಜು ಮಾಡಲೆಂದೇ ಹುಟ್ಟಿದವರು ನಾವು ಎನ್ನುವ ಒಂದು ರೀತಿ ಈಗಿನ ಪೀಳಿಗೆಗಿದೆ ಪೋಷಕರು ಅದಕ್ಕಾಗಿ ಕೂಡ ಪ್ರೋತ್ಸಾಹಿಸುತ್ತಾರೆ ಯಾಕಂದ್ರೆ ನಮ್ಮ ಸ್ಟ್ಯಾಟಸ್ ಹೆಚ್ಚಾಗಬೇಕಾದ್ರೆ ಇಂಥ ಕ್ಲಬ್ಬಿಗೆ ಹೋಗಬೇಕು ನಾವು ಇಂಥ ಬಾರಿಗೆ ಹೋಗಬೇಕು ನಾವು ಇಂಥವರ ಲೆವೆಲ್ನಲ್ಲಿ ನಾವು ಬದುಕಬೇಕು ಅನ್ನೋ ತಪ್ಪು ಕಲ್ಪನೆ ಒಂದು ಅಜ್ಞಾನದ ಸುಳಿಯಲ್ಲಿ ಸಿಲುಕಂತ ಇಂದಿನ ಯುವ ಪೀಳಿಗೆಗೆ ಇದು ಈ ಮಾತು ಅತ್ಯಂತ ಅನ್ವಯಿಸುತ್ತದೆ ಅಂತ ಹೇಳ್ಬೋದು ಯಾಕಂದ್ರೆ ಕೂಡಲ ಸಂಗಮ ದೇವನನ್ನು ಒಲಿಸಬಂದ ಈ ಕಾಯ ಪ್ರಸಾದವ ಕೆಡಿಸಲಾಗದಯ್ಯ ಇದನ್ನು ಕಾಯ ಪ್ರಸಾದ ಅಂತ ಹೇಳಿ ಶಿವನ ನಮಗೆ ದಯಪಾಲಿಸಿದ್ದಾನೆ ಈ ಪ್ರಸಾದ ಕಾಯವನ್ನು ನಾವು ಎಂದಿಗೂ ಕೆಡಿಸಿಕೊಳ್ಳಬಾರದು ಅಂತ ಮಾತನ್ನವರು ಇಲ್ಲಿ ಹೇಳ್ತಾರೆ ನೋಡಿ ಕಾಯಕದಿಂದ ಏನಾಗೋದಿಲ್ಲ ಕಾಯಕದಿಂದ ಏನಾಗ್ತದೆ ಏನಾಗೋದಿಲ್ಲ ಎಂಬುದನ್ನು ಹೇಳಿಕೊಟ್ರು ಕಾಯಕ ಅಂದರೆ ಇದು ದುಡಿಮೆ ಶ್ರಮ ಈ ಕಾಯಕರಣಗಳಿಂದ ಮಾಡುವಂಥ ಶ್ರಮ ಇದು ಇದಕ್ಕಾಗಿ ಕಾಯಕ ಅಂತ ಹೇಳಿ ಶಬ್ದವನ್ನು ಕೊಟ್ಟರು ಕಾಯಕವೇ ಬೇರೆ ಇಂದಿನ ಉದ್ಯೋಗವೇ ಬೇರೆ ನಾವು ಕೇಳಿದಾಗ ಯುವಕರು ಹೇಳ್ತಾರೆ ನಾವು ಬಸವ ತತ್ವದವರು ಅಂತ ಒಂದು ಏನೋ ಸ್ವಲ್ಪ ಗೊತ್ತಾಗ್ತೀವಿ ನಾ ಅಮ್ಮ ನಾ ಕಾಯಕಕ್ಕೆ ಹೋಗ್ತೀನಮ್ಮ ಅಂತ ಏನು ಕಾಯಕಪ್ಪವ ಬಾರಿನಲ್ಲಿ ಹೋಗ್ತೀನಮ್ಮ ನಾನು ನೋಡಿ ಕಾಯಕ ಅಂತಾರೆ ಒಂದು ಡ್ಯಾನ್ಸಿನಲ್ಲಿ ಇದರಲ್ಲಿ ಹೋಗ್ತಾರೆ ಕ್ಲಬ್ಗಳಲ್ಲಿ ಹೋಗ್ತಾರೆ ಇದು ಒಂದು ಉದ್ಯೋಗವೇ ನೋಡಿ ಎಂಥ ವಿಪರ್ಯಾಸ ಯಾವ ಉದ್ಯೋಗಕ್ಕೆ ಯಾವ ಕಾಯಕದ ಲೇಪವನ್ನು ಹಚ್ಚಿ ಇವತ್ತು ಮಾತಾಡ್ತಿದ್ದಾರೆ ಅಂದರೆ ತುಂಬ ನಮಗೆ ನೋವಾಗ್ತದೆ ಇದರಿಂದ ನಮ್ಮ ಪೀಳಿಗೆ ಇವತ್ತು ಎತ್ತ ಸಾಗುತ್ತಿದೆ ಅಂತೇಳಿ ನೋವಾಗ್ತಿದೆ ಇಂಥ ಒಂದು ಕಾಯಕ ಅಂತಂದರೆ ಏನಂದರೆ ನಮ್ಮ ಸತ್ಯಕ್ಕನ ಒಂದು ವಚನ ಸಾಕು ಕಾಯಕ ಮಾಡ್ತಿರ್ತಾಳೆ ಅಕ್ಕ ಕೇಳಿಸ್ತಾರಲ್ಲದಿಂದ ಬಂದಂಥ ಕಸ ಒಡೆಯುವ ಕಾಯಕದ ಸತ್ಯಕ್ಕ ಹೇಳುತ್ತಾಳೆ ಲಂಚ ವಂಚನೆಗೆ ಕೈಯಾನದ ಭಾಷೆ ಬಟ್ಟೆಯಲ್ಲಿ ಬಿದ್ದಂಥ ವಸ್ತು ಒಡವೆ ಮುಟ್ಟಿದೆ ನಾದೊಡೆ ನಿಮ್ಮಾಣೆ ನಿಮ್ಮ ಪ್ರಮತ ರಾಣೆ ಜಂಬುಕೇಶ್ವರವೇ ಅಂತ ಹೇಳ್ತಾಳೆ ಪರಮಾತ್ಮನ ಆಣೆ ಇಟ್ಟು ಹೇಳ್ತಾಳೆ ನೋಡ್ರಿ ಎಂಥ ಒಂದು ಆ ಇಂದಿನ ಕಾಲದಲ್ಲಿ ಯಾವ ರೀತಿಯ ಶಿಕ್ಷಣವನ್ನು ಹೊಂದಿದ್ದರು ಅವರು ನಮ್ಮ ಸತ್ಯಕ್ಕ ಕಸ ಒಡೆಯೋ ಸತ್ಯಕ್ಕ ದಲಿತ ವರ್ಗದಿಂದ ಬಂದಂಥ ಸತ್ಯಕ್ಕ ನೋಡ್ರಿ ಆಕೆ ಹೇಳ್ತಾಳೆ ಅನಕ್ಷರಿಸ್ತಿ ಆದರೂ ಎಂಥ ಉನ್ನತವಾದ ಧ್ಯೇಯವಿತ್ತು ಆಕಿನಲ್ಲಿ ಲಂಚ ವಂಚನೆಗೆ ಕೈಯಾನದ ಭಾಷೆ ಅಂತ ಹೇಳಿದರೆ ಇವತ್ತಿನ ದಿನಮಾನಕ್ಕೆ ನಾವು ಕಚ್ಚಾಡುವುದನ್ನು ಕುರ್ಚಿಗಾಗಿ ಅಧಿಕಾರಕ್ಕಾಗಿ ಕೀರ್ತಿಗಾಗಿ ಬಡಿದಾಡುವ ಜನರನ್ನು ನೋಡಿದಾಗ ತಮ್ಮ ಶೌಚಗೃಹದಲ್ಲಿ ಮುಚ್ಚಿಟ್ಟ ಹಣವನ್ನು ನಾವು ಕಂಡಾಗ ಅಯ್ಯೋ ಎನಿಸದೇ ಇರೋದು ನಮಗೆ ಯಾಕೆಂದರೆ ಅಂದಿನ ಆ ಕಾಲದಲ್ಲಿದ್ದ ಆ ಮಹಿಳೆಗಿದ್ದಂಥ ಒಂದು ಆತ್ಮಸ್ಥೈರ್ಯ ಧೈರ್ಯ ಇವು ಈ ಜನರಲ್ಲಿ ಇಲ್ಲೋದೇ ಹೋಯ್ತಲ್ಲ ಇಷ್ಟೊಂದು ಹಣ ಬೇಕೆಯೇ ನಮಗೆ ಬದುಕಲಿಕ್ಕೆ ಅನ್ನೋ ಒಂದು ಕಲ್ಪನೆ ಕೂಡ ನಮ್ಮ ಜನರಿಗಿಲ್ಲವಲ್ಲ ಅನ್ನೋ ಒಂದು ನೋವು ನಮ್ಮನ್ನು ಕಾಡುತ್ತಿರುತ್ತದೆ ಅದಕ್ಕಾಗಿ ಆ ಸತ್ಯಕನ ವಚನ ಇವತ್ತಿಗೂ ಕೂಡ ಪ್ರಸ್ತುತವಾಗಿರುತ್ತದೆ ಅಪ್ಪ ಬಸವಣ್ಣನವರು ಒಂದು ತಮ್ಮ ರಾಜಕೀಯ ಜೀವನದಲ್ಲಿ ಒಂದು ಪ್ರಸಂಗವನ್ನು ಇಲ್ಲಿ ನಾವು ಪ್ರಸ್ತಾಪಿಸುವ ಅವಶ್ಯಕವಾಗಿದೆ ಏನೆಂದರೆ ತಾವು ಅರಮನೆಯಿಂದ ಬಂದಾಗ ತಮ್ಮ ಗುರುಮನೆಗೆ ಆಗಮಿಸಿದಾಗ ರಾತ್ರಿಯಲ್ಲಿ ಕುಳಿತು ಕಡತಗಳನ್ನು ರಾಜಕೀಯ ಕಾಗದ ಪತ್ರಗಳನ್ನು ಕಡತಗಳನ್ನು ಪರಿಶೀಲಿಸ್ತಾ ಇರಬೇಕಾದ್ರೆ
ಒಂದು ದೊಡ್ಡ ದೀಪವನ್ನು ಹಚ್ಚಿ ಅದರ ಮೂಲಕ ಕಡತಗಳನ್ನು ಪರಿಶೀಲನೆ ಆದ ನಂತರ ಆ ದೀಪವನ್ನು ಆರಿಸುತ್ತಾರೆ ತಮ್ಮ ಸೇವಕನಿಗೆ ಆಜ್ಞೆ ಮಾಡುತ್ತಾರೆ ಆ ಸೇವಕ ಇನ್ನೊಂದು ದೀಪವನ್ನು ತಂದು ಅಲ್ಲಿ ಇರಿಸುತ್ತಾನೆ ಆಗ ಕಡತಗಳನ್ನು ಎತ್ತಿಟ್ಟು ತಮ್ಮ ಸಾಹಿತ್ಯ ರಚನೆಗೆ ತೊಡಗುತ್ತಾರೆ ಆಗ ಬಳಿಯಲ್ಲೇ ಇದ್ದಂತ ಅಪ್ಪಣ್ಣ ಕೇಳುತ್ತಾನೆ ಸ್ವಾಮಿ ಇದೇನು ನಿಮ್ಮದು ಆ ದೀಪವನ್ನು ಆರಿಸಿದರೇಕೆ ಈ ದೀಪವನ್ನು ಹಚ್ಚಿಸಿದರೇಕೆ ಅಂತ ಕೇಳುತ್ತಾರೆ ಆಗ ಅಪ್ಪ ಬಸವಣ್ಣ ಹೇಳ್ತಾರೆ ಅದು ರಾಜಕೀಯದ ಒಂದು ಕಡತಗಳ ಇದ್ದ ಕಾರಣ ಆ ಇದನ್ನು ಹಚ್ಚಿದೆ ನಾನು ಅಂದ್ರೆ ಆ ಒಂದು ಬಂದಂತ ಹಣದಿಂದ ಪರಸೇವೆ ಮಾಡು ಬಂದಂತ ಹಣದಿಂದ ಆ ಕಡತಗಳನ್ನು ಪರಿಶೀಲನೆ ಮಾಡಿದನೆ ಹೊರತು ಬೇರೇನೂ ಅಲ್ಲ ಈ ಒಂದು ಸಾಹಿತ್ಯ ರಚನೆ ನನ್ನ ಸ್ವಂತದ್ದಾಗಿದೆ ಇದು ಆದ ಕಾರಣ ನನ್ನ ಸ್ವಂತ ಸಾಹಿತ್ಯ ರಚನೆಗೆ ಈ ದೀಪವನ್ನು ನನ್ನ ಮನೆಯ ದೀಪವನ್ನು ನಾನು ಉರಿಸುತ್ತೇನೆ ಎಂಬ ಮಾತನ್ನು ಹೇಳ್ತಾರೆ ನೋಡಿ ಯಾರಲ್ಲಿ ಇದ್ದೀತು ಇಂತ ಒಂದು ಸೂಕ್ಷ್ಮತೆ ರಾಜಕೀಯ ವ್ಯಕ್ತಿಗಳಿಗಿಂತ ಸೂಕ್ಷ್ಮತೆ ನಾವು ಎಲ್ಲಿ ಕಾಣಲಿಕ್ಕೆ ಸಾಧ್ಯದ ಇವತ್ತು ನೋಡಿ ಅಂತ ವಿಪರ್ಯಾಸ ರಾಜಕೀಯಕ್ಕಾಗಿ ಬಡತಾಡುತ್ತಾರೆ ಕೊಲೆ ಸುಲಿಗೆಗಳನ್ನು ಮಾಡುತ್ತಾರೆ ಇವತ್ತು ಎಲ್ಲಿ ಬಂದು ನಿಂತಿದೆ ನಮ್ಮ ಭಾರತ ದೇಶ ಈ ಒಂದು ಬಸವ ತತ್ವದ ಒಂದು ಸಿದ್ಧಾಂತವನ್ನು ಪ್ರತಿಯೊಬ್ಬ ಮಂತ್ರಿಗೂ ಬೋಧಿಸಿ ಹೇಳಬೇಕೆಂದು ಮನಸು ನನಗೆ ಅನಿಸದೇ ಇರೋದು ಪ್ರತಿಯೊಬ್ಬ ಒಬ್ಬ ಎಲೆಕ್ಷನ್ ಗೆ ನಿಂದರಬೇಕಂದ್ರೆ ಕಡ್ಡಾಯವಾಗಿ ನೀವು ಬಸವ ತತ್ವವನ್ನು ಓದಿ ಆ ಸಿದ್ಧಾಂತವನ್ನು ತಿಳ್ಕೊಳ್ಳಿ ಆಮೇಲೆ ನೀವು ಒಂದು ಟಿಕೆಟ್ ನೀಡುತ್ತೇನೆ ಅನ್ನುವಷ್ಟು ನನ್ನಲ್ಲಿ ಮನಸ್ಸಿಗೆ ಒಂದು ನೋವು ಆಗ್ತದೆ ಮನಸ್ಸಿಗೆ ನನಗೆ ಅನಿಸ್ತದೆ ಈ ಭಾವನೆಗಳು ಬರ್ತವೆ ಅಂದಾಗ ಮಾತ್ರ ಇವತ್ತಿನ ಒಂದು ಪಿಳಿಗೆ ಮುಂದೆ ಸುಶಿಕ್ಷಿತವಾಗಿ ಸುಸ್ಥಿತವಾಗಿ ಇರಲಿಕ್ಕೆ ಸಾಧ್ಯ ಆಗ್ತದೆ ಯಾವತ್ತು ನಾವು ಈ ಬಸವಣ್ಣನ ತತ್ವಗಳನ್ನು ವಚನಗಳನ್ನು ಸಿದ್ಧಾಂತವನ್ನು ನಾವು ಪಾಲಿಸಲಾರೆವೋ ಅಲ್ಲಿಯವರೆಗೂ ನಮಗೆ ಈ ಒಂದು ಭ್ರಷ್ಟಾಚಾರದಿಂದ ಮುಕ್ತಿ ಸಿಗಲಾರದು ಅಂತ ಅನಿಸ್ತದೆ ಆ ಕಾಯಕ ಅಂತಂದ್ರೆ ಏನಂದ್ರೆ ಮನುಷ್ಯನಿಗೆ ಸೌಂದರ್ಯ ಕೂಡ ಹೌದು ಅಂತ ಹೇಳ್ತಾರೆ ಸೌಂದರ್ಯ ಕೌಶಲ್ಯ ಕೂಡ ಒಂದು ಅಂತ ಹೇಳ್ತಾರೆ ಕಾಯಕದಲ್ಲಿ ನಿರತನಾದಡೆ ಗುರುದರ್ಶನವಾದರೂ ಮರೆಯಬೇಕು ಲಿಂಗ ದರ್ಶನವಾದರೂ ಮರೆಯಬೇಕು ಜಂಗಮ ಮುಂದಿದ್ದರೂ ಹಂಗು ಹರಿಯಬೇಕು ಅಂತ ಹೇಳಿ ನಮ್ಮ ಅಪ್ಪ ಬಸವಣ್ಣವರು ಹೇಳ್ತಾರೆ ಯಾಕಂತಂದ್ರೆ ಕಾಯಕದಿಂದ ನಿರತನಾದಡೆ ಅಂದ್ರೆ ಏಕಾಗ್ರ ಚಿತ್ತದಿಂದ ಮಾಡುವ ಕಾಯಕವೇ ಒಂದು ಶಿವಪೂಜೆಯಾಗುತ್ತದೆ ಅನ್ನೋದು ಹೇಳ್ತಾರೆ ಅವರು ಏಕಾಗ್ರ ಚಿತ್ತ ಬರುತ್ತದೆ ಕಾಯಕವನ್ನು ಮಾಡುತ್ತಿರುವಾಗ ಏಕಾಗ್ರ ಚಿತ್ತ ಇರುತ್ತದೆ ಏಕಾಗ್ರ ಚಿತ್ತದಲ್ಲಿ ಶಿವಚಿಂತನೆ ಇರುತ್ತದೆ ಶಿವಜ್ಞಾನ ಇರುತ್ತದೆ ಆದ ಕಾರಣ ಏಕಾಗ್ರ ಚಿತ್ತತೆಯಿಂದ ನಾವು ಕಾಯಕವನ್ನು ಮಾಡಿದಾಗ ಅಲ್ಲಿ ಒಂದು ಏನು ಪೂಜೆಯ ಒಂದು ಆನಂದ ನಮಗೆ ಸಿಗುತ್ತದೆ ಅಂತ ಹೇಳ್ತಾರೆ ಹಿಂದಕ್ಕೆ ಒಂದು ತರಂಗದ ಸಂಪಾದಕರು ಸಂತೋಷ್ ಗುಲ್ವಾಡಿ ಎಂಬರೊಬ್ಬರು ಇದ್ದರು ಅವರು ಚೀನಾ ದೇಶಕ್ಕೆ ಹೋಗಿದ್ದರು ಅಲ್ಲಿ ಬುಡಕಟ್ಟು ಜನಾಂಗವನ್ನು ನೋಡಿ ಬರಲು ಹೋಗಿದ್ದರು ಆಗ ಬುಡಕಟ್ಟಿನ ಹೆಣ್ಣು ಮಕ್ಕಳು ಏನು ಮಾಡ್ತಿದ್ದಾರೆ ಅಂದ್ರೆ ಗೋಡೆಗಳ ಮೇಲೆ ಚಿತ್ರಗಳನ್ನು ಬರಿತಿದ್ದರು ರಂಗೋಲಿಗಳನ್ನು ಬರಿತಿದ್ದರು ಸುಂದರವಾದ ಹೆಣಿಕೆಗಳನ್ನು ಹಾಕುತ್ತಿದ್ದರು ಅವರು ಗಂಡಸರು ದುಡಿಯಲು ಹೋದ ನಂತರ ಇವರು ಹೋಗಿ ಆ ಹೆಣ್ಣು ಮಕ್ಕಳನ್ನು ಕೇಳಿದಾಗ ಯಾಕಮ್ಮ ಇದರಿಂದ ಏನು ಸಿಗುತ್ತೆ ನಿಮಗೆ ಅಂತಾರೆ ನಮಗೆ ಸಂತೋಷ ಸಿಗುತ್ತೆ ಸ್ವಾಮಿ ಅಂತ ಹೇಳ್ತಾರೆ ಅವರು ಯಾವ ರೀತಿ ಹ್ಯಾಂಗೆ ಸಂತೋಷ ಏನಾಗುತ್ತೆ ಚಿತ್ರ ಬರಿಸಿದ್ರೆ ಆಗುತ್ತೆ ಹೌದು ಸ್ವಾಮಿ ನಮಗೆ ಒಂದು ಮನಸ್ಸಿನಲ್ಲಿ ಡಿಪ್ರೆಷನ್ ಒಳಗಾಗಿರ್ತಾರೆ ಖಿನ್ನತೆಗೊಳಗಾಗಿರ್ತಾರೆ ಅವರು ಖಿನ್ನತೆ ಯಾಕಂದರೆ ಪುರುಷರವರನ್ನು ಹೊರಗೆ ಹೋಗಲು ಬಿಡುತ್ತಿರಲಿಲ್ಲ ಯಾವುದೇ ವ್ಯವಹಾರಕ್ಕೆ ಹೋಗುತ್ತಿರಲಿಲ್ಲ ಮನೆಯಲ್ಲಿ ಮಕ್ಕಳನ್ನು ನೋಡಿಕೊಂಡು ಮನೆಗೆಲಸವನ್ನು ಮಾಡಿಕೊಂಡು ಇರಬೇಕಾದ್ರೆ ಅವರಲ್ಲಿ ಏನು ಒಂದು ಕೀಳಿರಿಮೆ ಬರುತ್ತಿತ್ತು ಆ ಕಾರಣದಿಂದ ಅವರು ಏನು ಮಾಡಿದ್ರು ಸುಂದರವಾದ ಕಸೂತಿಗಳನ್ನು ಹೆಣಿತಿದ್ರು ಆ ಕಸೂತಿ ಹೆಣಿಯಲ್ಲಿ ಆ ಚಿತ್ರಗಳನ್ನು ಬಿಡಿಸುವಲ್ಲಿ ಅವರ ಮನಸ್ಸು ಮಗ್ನವಾಗಿರುತ್ತಿತ್ತು ಆ ಏಕಾಗ್ರ ಚಿತ್ತ ಬರುತ್ತಿತ್ತು ಆ ಕಾರಣದಿಂದ ಅವರು ಈ ಒಂದು ಕಾಯಕವನ್ನು ನಿರತರಾಗಿದ್ದರು ಅಂತ ಹೇಳಬಹುದು ಕಾಯಕದಲ್ಲಿ ನಿರತರಾದಾಗ ನಮಗೆ ಹೊರಗಿನ ಹೊರಗಿನ ಒಂದು ಪ್ರಜ್ಞೆ ಇರುವುದಿಲ್ಲ ಆ ಕಾಯಕದಲ್ಲಿ ಮನ ಮಗ್ನವಾಗಿರುತ್ತದೆ ಈ ಒಂದು ನಾವು ಲಿಂಗವನ್ನು ಹಿಡಿದಾಗ ಪೂಜೆ ಮಾಡಿದಾಗ ಕೂಡ ಮನಸ್ಸು ಲಿಂಗದಲ್ಲೇ ತಲ್ಲೀನವಾಗಿರುತ್ತದೆ ಆ ಕಾರಣದಿಂದ ಕಾಯಕ ಬೇರೆಯಲ್ಲ ಲಿಂಗ ಪೂಜೆ ಬೇರೆಯಲ್ಲ ಅಂತ ಹೇಳಿ ಅಪ್ಪ ಬಸವಣ್ಣವರು ಕಾಯಕವನ್ನು ನಮಗೆ ತಂದುಕೊಟ್ರು ಅಂತ ಹೇಳಬಹುದು ಯಾಕಂದ್ರೆ ಮನಸ್ಸಿನ ಏಕಾಗ್ರ ಚಿತ್ತತೆ ಮನಸ್ಸಿನ ಸುಸ್ಥಿತಿಯಲ್ಲಿ ಇಡುವಂತ ರೀತಿ ಅದರಿಂದ ಬರುವ ಒಂದು ಮನಸ್ಸಿನಲ್ಲಿ ಒಂದು ಶಿವಕಳೆ ಮುಖದಲ್ಲಿ ಶಿವಕಳೆ ಬರುತ್ತದೆ ಸೌಂದರ್ಯ ಬರುತ್ತದೆ ಅನ್ನೋದನ್ನ ಅವರು ನಮಗೆ ಕಾಯಕದಿಂದ ಇದೆಲ್ಲ ನಮಗೆ ಸಿಗುತ್ತವೆ ಅಂತ ಹೇಳಿದರು ಇದು ಅಲ್ಲದೆ ಕಾಯಕದಿಂದ ಪ್ರತಿಯೊಬ್ಬರು ದುಡಿಮೆಯಾದರೆ ಆರ್ಥಿಕ ಪರಿಸ್ಥಿತಿ ರಾಷ್ಟ್ರೀಯ ಆರ್ಥಿಕ ಭದ್ರತೆ ಒದಗಿಸುತ್ತದೆ ಅಂತ ಹೇಳ್ತಾರೆ ಅವರು ಆರ್ಥಿಕ ಭದ್ರತೆಯಿಂದ ಈ ಕಾಯಕವನ್ನು ಪ್ರತಿಯೊಬ್ಬರು ಮಾಡಬೇಕು ಈ ಕಾಯಕ ಮಾಡಲಾರದವನು ಭೂಭಾರಕನೆನಿಸುತ್ತಾನೆ ಪ್ರತಿಯೊಬ್ಬ ಮೇಲಿರನೇ ಕೆಳಗಿರಲಿ ಶ್ರೀಮಂತನೇ ಇರಲಿ ಬಡವನೇ ಇರಲಿ ಆ ಒಂದು ವ್ಯಕ್ತಿ ಕಾಯಕ ಮಾಡಿದಾಗ ಮಾತ್ರ ಅವನು ತಿನ್ನುವ ಅನ್ನ ಪ್ರಸಾದವಾಗುತ್ತದೆ ಇಲ್ಲ ಅದು ಕೂಳಾಗುತ್ತದೆ ಅಂತ ಹೇಳುತ್ತಾರೆ ಯಾಕಂದ್ರೆ ಸೋಮಾರಿಗೆ ಶಿವನು ದೂರ ಅವನಿಗೆ ಮುಕ್ತಿ ದೂರ
ಶಿವನು ಸೋಮಾರಿಗೆ ಶಿವನು ದೂರ ಆಗುತ್ತಾನೆ ಅವನು ಭೂಭಾರಕನಾಗುತ್ತಾನೆ ನಾಸ್ತಿಕನಾಗುತ್ತಾನೆ ಕೊನೆಗೆ ಭವಿ ಎನಿಸಿಕೊಳ್ಳುತ್ತಾನೆ ಯಾವನು ಕಾಯಕ ನಿರತನಾಗಿದ್ದಾನೋ ಅವನು ಸಮಾಜ ಸುಧಾರಕನಾಗುತ್ತಾನೆ ತಮ್ಮ ಕುಟುಂಬವನ್ನು ಸುಸ್ಥಿತಿಯಲ್ಲಿ ಇಡುತ್ತಾನೆ ಸಮಾಜವನ್ನು ಸುಸ್ಥಿತಿಯಲ್ಲಿ ಇಡುತ್ತಾನೆ ಮುಂದೆ ರಾಷ್ಟ್ರವನ್ನು ಕೂಡ ಅವರು ಸುಸ್ಥಿತಿಯಲ್ಲಿ ಇಡುವಲ್ಲಿ ಸಹಕಾರಿಯಾಗುತ್ತದೆ ಎಂಬುದನ್ನು ಕಾಯಕ ಮಂತ್ರವನ್ನು ಅವರು ನಮಗೆ ಇಲ್ಲಿ ತಂದು ಕೊಟ್ಟರು ಕಾಯಕ ಎಂದೊಡನೆ ನಮ್ಮ ಆಯಿದಕ್ಕಿ ಮಾರಯ್ಯನ ಪತ್ನಿ ನೆನಪಾಗದೆ ಇರಲು ನಮಗೆ ಯಾಕಂದರೆ ಆ ತಾಯಿ ಏನು ಹೇಳ್ತಾಳೆ ಹೆಚ್ಚಿನ ಕಾಯಕದಿಂದ ಬರುವ ಹೆಚ್ಚಿನ ದುರಾಸೆಯಿಂದ ತರಬೇಡ್ರಿ ಎಷ್ಟು ನಿಮಗೆ ಸಿಗುತ್ತದೆ ಅದರಲ್ಲೇ ತೃಪ್ತಿ ಪಡೆಯೋಣ ಅನ್ನೋ ಒಂದು ಅಂಶವನ್ನು ಅವರು ಇಲ್ಲಿ ಪ್ರತಿಪಾದಿಸುತ್ತಾರೆ ಹೇಳ್ತಾರೆ ಈ ಸಕ್ಕಿಯ ಆಸೆ ಏಕೆ ನಿಮಗೆ ಮಾರಯ್ಯ ಈಶ್ವರನಪ್ಪ ಅಲ್ಲೇ ಸುರಿದು ಬನ್ನಿ ಅಂತ ಹೇಳ್ತಾರೆ ಅಂದ್ರೆ ಒಂದು ಸಲ ಕಾಯಕದಗ ಹೋದಾಗ ಹೆಚ್ಚು ಅಕ್ಕಿ ಬಿದ್ದಿರ್ತವೆ ಎಲ್ಲಿ ನಮ್ಮ ಅಪ್ಪ ಬಸವಣ್ಣನವರ ಅರಮನೆಯಲ್ಲಿ ಒಂದು ಉಗ್ರಾಣದಲ್ಲಿ ಅಕ್ಕಿ ಚೆಲ್ಲಿರ್ತವೆ ಆ ಚೆಲ್ಲಿ ತಂದ ಅಕ್ಕಿಯನ್ನೇ ತಂದವರು ಪತಿ ಪತ್ನಿಯರಿಬ್ಬರೂ ಕೂಡ ಅದನ್ನು ಅನ್ನ ಮಾಡಿ ಒಬ್ಬ ಜಂಗಮನಿಗೆ ಉಣ್ಣಿಸಿ ನಂತರ ಅದನ್ನು ಮಿಕ್ಕ ಪ್ರಸಾದವನ್ನು ತಾವೇ ಸೇವಿಸುತ್ತಿರುವುದು ಕಾಯಕದಿಂದ ಬಂದಂತದ್ದೇ ಆಗಿರಬೇಕು ಕಾಯಕದಿಂದ ಬಂದಂತದ್ದು ಕಾರ್ಯ ಸೊಪ್ಪಾದರೂ ಸರಿಯೇ ಅದು ಲಿಂಗಾರ್ಪಿತವಾಗುತ್ತದೆ ಎಂಬುದನ್ನು ಹೇಳಿದರು ದುರಾಸೆಯಿಂದ ತಂದದ್ದು ಲಿಂಗಕ್ಕೆ ಅನರ್ಪಿತವಾಗುತ್ತದೆ ಎಂಬುದನ್ನು ಮಾತು ಹೇಳ್ತಾರೆ ಒಂದು ಸಲ ಓದಾಗ ಉಗ್ರಾಣದಲ್ಲಿ ಇರುವ ಅಕ್ಕಿ ಜಾಸ್ತಿ ತಂದದಕ್ಕಾಗಿ ಈ ಸಕ್ಕಿ ಆಸೆ ಯಾಕೆ ಇವತ್ತು ಹೆಚ್ಚು ದಿನಕ್ಕಿಂತ ಹೆಚ್ಚು ಅಕ್ಕಿ ಇದೆ ಏಕೆ ಮಾರಯ್ಯ ಇದು ಬಸವಣ್ಣನ ಅನುಮಾನದ ಚಿತ್ತವೋ ನಿಮ್ಮ ದುರಾಸೆಯ ಮನವೋ ಒಮ್ಮನವ ಮೀರಿ ಇಮ್ಮನದಲ್ಲಿ ತಂದೀರಿ ಇದು ನಿಮ್ಮ ಚಿತ್ತವೋ ಬಸವಣ್ಣನ ಅನುಮಾನದ ಒಂದು ಚಿತ್ತವೋ ಅಲ್ಲಿಯೇ ಸುರಿದು ಬನ್ನಿ ಮಾರಯ್ಯ ಈಶ್ವರನೊಪ್ಪನು ಈ ಸಕ್ಕಿಯ ಆಸೆ ನಿಮಗೇಕೆ ಮಾರಯ್ಯ ಅಂತ ಅಕ್ಕ ಆ ಒಂದು ತಾಯಿ ಗಂಡನನ್ನು ಪುನಃ ಅಲ್ಲಿಯೇ ಚೆಲ್ಲಿ ಬರಲು ಆಜ್ಞಾಪಿಸುತ್ತಾಳೆ ಅಂದ್ರೆ ನೋಡ್ರಿ ಆಕೆ ಅವರಲ್ಲಿ ಇರುವ ಆ ನಿಷ್ಠೆ ಎಂತದ್ದು ಆ ಮಹೇಶ್ವರ ಸ್ಥಳದ ಒಂದು ಮಾತುವನ್ನು ಮೀರಿ ನಿಂತವರು ನಮ್ಮ ಶರಣಿಯವರು ಅಂತ ಹೇಳ್ತಾಕ್ತದೆ ಯಾಕಂದ್ರೆ ಆ ಮಹೇಶ್ವರ ಸ್ಥಳ ನಮಗೆ ಸಿಕ್ಕಾಗ ಮಾತ್ರ ಅಂತ ಒಂದು ದೃಷ್ಟಕ್ಕೆ ಬರುತ್ತದೆ ಧೈರ್ಯ ಬರುತ್ತದೆ ಇಲ್ಲ ಅಂದ್ರೆ ಯಾರಿಗೂ ಈ ಧೈರ್ಯ ಬರಲ್ಲ ಗಂಡನನ್ನು ಆಜ್ಞಾಪಿಸ್ತಾಳೆ ಹೋಗಿ ಸುರಿದು ಬನ್ನಿ ಅಲ್ಲಿ ಅಂತ ಹೇಳಿ ನೋಡಿ ಎಂಥ ಒಂದು ಆಕೆಯಲ್ಲಿ ಧೈರ್ಯ ಎಂಥದ್ದಿತ್ತು ಆದರೆ ಪ್ರತಿಯೊಬ್ಬ ಹೆಣ್ಣು ಇವತ್ತು ಕೂಡ ನಮ್ಮ ಒಂದು ಮನಸ್ಸು ಮಾಡಿದರೆ ಆ ಒಂದು ಆಯುಧಕ್ಕೆ ಮಾರಮ್ಮನಂತೆ ಯಾಕೆ ಆಗಬಾರದು ಅದೇನು ಕಷ್ಟದ ಕೆಲಸವೇ ಈ ಒಂದು ಈ ವಾಹಿನಿಯ ಮೂಲಕ ಇಂಥ ಒಂದು ಸಂವಹನ ಮಾಧ್ಯಮದ ಮೂಲಕ ನೀವು ಬಿತ್ತರಿಸುತ್ತಿರುವ ಕಾರ್ಯಕ್ರಮ ಶ್ಲಾಘನೀಯವಾದುದು ಅಂತ ಹೇಳಬಹುದು ಪ್ರತಿಯೊಂದು ಮನೆಯಲ್ಲಿ ಐದಕ್ಕೆ ಮಾರವಗಳಿದ್ದರೆ ನಮ್ಮ ರಾಷ್ಟ್ರ ಸುಂದರ ರಾಷ್ಟ್ರ ಆಗ್ತಿತ್ತು ಕಲ್ಯಾಣ ನಗರವಾಗ್ತಿತ್ತು ಇಡೀ ವಿಶ್ವವೇ ಕಲ್ಯಾಣವಾಗುತ್ತಿತ್ತು ಯಾಕಂದ್ರೆ ಈ ಭ್ರಷ್ಟಾಚಾರದಿಂದ ಮುಕ್ತಿ ಹೊಂದುತ್ತಿತ್ತು ಅನ್ಯಾಯಗಳಿಂದ ಭ್ರಷ್ಟಾಚಾರಗಳಿಂದ ಒಂದು ದೌರ್ಜನ್ಯದಿಂದ ನೋಡಿ ಎಂಥ ಒಂದು ಕಾಲ ಬಂದದ ಪರವಧುವನ್ನು ಮಹಾದೇವಿ ಎಂಬೆ ಅಂತ ಹೇಳಿ ನಮ್ಮ ಶರಣರು ಹೇಳಿದರು ಆದರೆ ಇವತ್ತಿನ ಕಾಲಮಾನದಲ್ಲಿ ಆ ಒಂದು ಹೆಣ್ಣಿಗೆ ಯಾವ ರೀತಿ ಸಿಕ್ಕಿದೆ ಸ್ವಾತಂತ್ರ್ಯ ಮಕ್ಕಳನ್ನು ಸಣ್ಣ ಚಿಕ್ಕ ಮಕ್ಕಳನ್ನು ಸ್ಕೂಲಿಗೆ ಕಳಿಸಬೇಕಾದ್ರೆ ನಮಗೆ ಭಯ ಬರ್ತದೆ ಕಾಲೇಜಿಗೆ ಕಳಿಸಬೇಕಾದ್ರೆ ಭಯ ಬರ್ತದೆ ಓದ ಮಗಳು ಮನೆಗೆ ವಾಪಸ್ ಸರಿ ಸುರಕ್ಷಿತವಾಗಿ ಬರುತ್ತಾಳೋ ಇಲ್ಲವೋ ಎನ್ನುವ ಒಂದು ಆತಂಕ ಕಾಡುತ್ತದೆ ಆದರೆ ನಮ್ಮ ಶರಣರು ಆ ತಾಯಿಯನ್ನು ಮಹಾದೇವಿಗೆ ಹೋಲಿಸಿದರು ಪರವಧುವನ್ನು ಮಹಾದೇವಿ ಎಂಬೆ ಅಂತೇಳಿ ಅಂತ ಈ ಒಂದು ಇದನ್ನು ನಮಗೆ ಸಂದೇಶವನ್ನು ಕೊಟ್ಟರು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಸಿದ್ಧರಾಮೇಶ್ವರ ಒಂದು ವಚನದಲ್ಲಿ ಹೇಳ್ತಾರೆ ಹೆಣ್ಣು ರಕ್ಕಶಿಯಲ್ಲ ಹೆಣ್ಣು ಮಾಯೆಯಲ್ಲ ಹೆಣ್ಣು ಆಕೆ ಏನ ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ ಶಿವನ ಸ್ವರೂಪಳು ಅಂತ ಹೇಳ್ತಾರೆ ಇಂತ ಒಂದು ನುಡಿಗಟ್ಟನ್ನ ಅವರು ಕೇಳಿದಾಗ ಸ್ವಲ್ಪ ಮನ ಒಂದು ಪರಿವರ್ತನ ಆಗಲಾರದ ಎಂಥ ರಾಕ್ಷಸತ್ವ ಬಂದಿದೆ ನಮ್ಮ ಜನರಲ್ಲಿ ಇಂತ ಒಂದು ಮಾಧ್ಯಮದ ಮೂಲಕ ನೀವು ಖಂಡಿತವಾಗಿಯೂ ಇದನ್ನು ನೀವು ತಿಳಿಸಲೇಬೇಕದು ಅನಿವಾರ್ಯವಾಗಿದೆ ಅಂತ ಹೇಳಬಹುದಾಗಿದೆ ಅಂದಿನ ಕಾಲದಲ್ಲಿ ಶಿಕ್ಷಣವೆಂಬುದು ಪಾಂಡಿತರ ವಿದ್ವಾಂಸರ ಒಂದು ಪಾಲಾಗಿತ್ತು ಅವರ ಸ್ವತ್ತಾಗಿತ್ತು ಅಂತ ಹೇಳಬಹುದು ಯಾಕೆಂದರೆ ಆಂದಿನ ಕಾಲದಲ್ಲಿ ಎಲ್ಲರೂ ಶಿಕ್ಷಣ ಸಿಗುವುದು ಸಾಧ್ಯವೇ ಇರಲಿಲ್ಲ ಅದರಲ್ಲಿಯೂ ಸ್ತ್ರೀಯರು ಒಂದು ಮನೆ ಬಿಟ್ಟು ಹೊಸ್ತಿಲು ದಾಟಿವರೆಗೆ ಹೋಗುವಂಥ ಸ್ಥಿತಿ ಇರಲಿಲ್ಲ ಕೌಮಾರದಲ್ಲಿ ತಂದೆ ತಾಯಿ ಆಶ್ರಯ ಯೌವನದಲ್ಲಿ ಗಂಡನ ಆಶ್ರಯ ಮುಪ್ಪಿನಲ್ಲಿ ಆಕೆ ಪತಿ ಆಶ್ರಯದಲ್ಲಿ ಕಾಲ ಮಕ್ಕಳ ಆಶ್ರಯದಲ್ಲಿ ಕಾಲ ಕಳೆಯಬೇಕಾದಂಥ ಸ್ಥಿತಿ ನಿರ್ಮಾಣವಾಗಿತ್ತು ಇಂಥ ಸ್ಥಿತಿಯಿಂದ ಆ ಒಂದು ಸ್ತ್ರೀಯನ್ನು ಹೊರಗೆ ತರಬೇಕಾದರೆ ಅಪ್ಪ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಅನೇಕ ಜನರು ಕಾಯಕವನ್ನು ಮಾಡುತ್ತಲ್ಲಿ ತಮ್ಮ ಅನುಭವವನ್ನು ಹಂಚಿಕೊಳ್ತಾ ಇದ್ದರು ಅಂತ ಹೇಳ್ತಾರೆ ಪ್ರಥಮ ಪಾರ್ಲಿಮೆಂಟ್ ಅಂತಾರೆ ಅಪ್ಪ ಬಸವಣ್ಣನವರು ಮಾಡಿದ ಅನುಭವ ಮಂಟಪವನ್ನು
ಆ ಕಾಲದಲ್ಲಿಯೇ ಸಾವಿರಾರು ವರ್ಷಗಳ ಹಿಂದೆಯೇ ಇಂತ ಒಂದು ಪಾರ್ಲಿಮೆಂಟ್ ಅನ್ನು ಯಾವ ಸಾಧಕರು ಮಾಡಿಲ್ಲ ಯಾವ ಒಂದು ಮತ ಒಂದು ನಾಯಕರು ಮಾಡಿರಲಿಕ್ಕಿಲ್ಲ ಅಂತ ಕೆಲಸವನ್ನು ಅಪ್ಪ ಬಸವಣ್ಣ ಮುಖ್ಯವಾಗಿ ಇದನ್ನು ಮಾಡಿದ್ದು ಬಹು ದೊಡ್ಡ ಕೊಡುಗೆ ಅಂತ ಹೇಳಬಹುದು ಇಂದಿನ ಸಂಸತ್ತು ಪಾರ್ಲಿಮೆಂಟ್ ಅಂತ ಏನು ನಾವು ಹೇಳ್ತೀವಿ ಅದು ಸಾವಿರಾರು ವರ್ಷಗಳಿಂದ ಅಪ್ಪ ಬಸವಣ್ಣ ಮಾಡಿದ್ದರು ಈ ಒಂದು ಕಾಯಕ ಬಂದಂತ ಹಣವನ್ನು ಅವರು ದಾಸೋಹದಲ್ಲಿ ವಿನಿಯೋಗಿಸಿರಿ ಅನ್ನೋದನ್ನು ಹೇಳಿದರು ಯಾವದೇ ಕಾಯಕದಿಂದ ಒಂದು ಕ್ರೂಢೀಕರಿಸಿದ ಒಂದು ದೊಡ್ಡ ಕಾಯಕದಲ್ಲಿರೋ ಜಾಸ್ತಿ ಹಣ ಬರಬಹುದು ಚಿಕ್ಕ ಕಾಯಕದಿಂದ ಕಡಿಮೆ ಬರಬಹುದು ಈ ತಾರತಮ್ಯವನ್ನು ಹೋಗಲಾಡಿಸುವುದಕ್ಕಾಗಿ ಸರ್ವಜನರು ಕೂಡ ಸಮಪಾಲು ಸಮಬಾಳು ಸಿಗುವುದಕ್ಕಾಗಿ ಅವರು ಒಂದು ಯೋಜನೆಯನ್ನು ಹಾಕಿದರು ಮುಂದಿನದೇ ದಾಸೋಹ ನೀವು ಕಾಯಕದಿಂದ ಗಳಿಸಿದ ಹಣವನ್ನು ದಾಸೋಹದಲ್ಲಿ ವಿನಿಯೋಗಿಸಿದರೆ ಅಲ್ಲಿ ಪರಮಾತ್ಮನು ಸಂತೃಪ್ತಗೊಳ್ಳುತ್ತಾನೆ ಅಂತ ಹೇಳಿದರು ನೀವು ಮಾಡಿದಂತ ಒಂದು ಹಣದಿಂದ ತನು ಎನ್ನ ತನು ಮನ ದಾಸೋಹಕ್ಕೆ ಒಬ್ಬುವಂತೆ ಮಾಡಯ್ಯ ಎನ್ನ ಮನ ದಾಸೋಹಕ್ಕೆ ಸವಿಯುವಂತೆ ಮಾಡಯ್ಯ ತನು ಎನ್ನ ತನು ದಾಸೋಹಕ್ಕೆ ಲೀಯುವಂತೆ ಮಾಡಯ್ಯ ಎನ್ನ ಮನ ದಾಸೋಹಕ್ಕೆ ಒಬ್ಬುವಂತೆ ಮಾಡಯ್ಯ ಎನ್ನ ಧನ ಸಮಾಜಕ್ಕೆ ಜಂಗಮಕ್ಕೆ ಸಲಿಸುವಂತೆ ಮಾಡಯ್ಯ ಅಂತ ಹೇಳಿ ಪರಮಾತ್ಮನಲ್ಲಿ ಅವರು ಕೇಳಿಕೊಳ್ಳುತ್ತಾರೆ ಅಂತ ಹೇಳ್ತಾರೆ ಅನ್ನ ನೋಡಿ ತನು ಮನ ಧನದಿಂದ ತ್ರಿವಿಧ ದಾಸೋಹ ಅಂತ ಹೇಳ್ತಾರೆ ತನುವಿಂದ ದಾಸೋಹ ಮನದಿಂದ ದಾಸೋಹ ಧನದಿಂದ ದಾಸೋಹ ತ್ರಿವಿಧ ದಾಸೋಹ ಅಂತ ಇಲ್ಲಿ ತಂದ್ರವರು ಒಂದು ತನುವಿನಿಂದ ಅಂತಂದ್ರೆ ಜಂಗಮ ಸೇವೆ ಮಾಡುವುದು ಕಾಯಕ ಮಾಡುವುದು ಅದಂತ ಒಂದು ಇದನ್ನ ತನುವಿನಿಂದ ಮಾಡುವಂತದ್ದು ಮನದಿಂದ ಅಂತಂದ್ರೆ ಆ ಮನಸ್ಸಿನಲ್ಲಿ ಪರಮಾತ್ಮನ ನೆಲೆಗೊಂಡು ನಾನು ಇತರರಿಗೂ ಕೂಡ ಒಂದು ದಾಸೋಹದಲ್ಲಿ ನೀಡಬೇಕು ಎಂಬ ಭಾವ ಬರಬೇಕು ಅಲ್ಲಿ ದಾಸೋಹದಿಂದ ನೀಡಬೇಕು ಸೋಹಂ ಎಂದೆನಿಸಿದ ದಾಸೋಹಂ ಎಂದೆನಿಸಯ್ಯ ಅಂತ ಹೇಳ್ತಾರೆ ಸೋಹಂ ಅಂದ್ರೆ ಇಲ್ಲಿ ಸ್ವಲ್ಪ ಅಹಂಕಾರ ಬರುತ್ತೆ ನಾನು ಅನ್ನೋ ಒಂದು ಅಹಂಕಾರ ಇರುತ್ತೆ ದಾಸೋಹಂ ಅಂದ್ರೆ ಇದು ನಿಮಗರ್ಪಿತ ಎನ್ನುವ ಭಾವ ಅದರಲ್ಲಿ ಬರುವುದರಿಂದ ದಾಸೋಹಂ ಎಂದೆನಿಸಯ್ಯ ಅಂತ ಹೇಳ್ತಾರೆ ಈ ದಾಸೋಹ ಮಾಡೋದ್ರಿಂದ ಒಂದು ಸಮಾಜದಲ್ಲಿ ಆರ್ಥಿಕ ಸಮಾನತೆ ಬರುತ್ತದೆ ಅಂತ ಅವರು ಹೇಳ್ತಾರೆ ಯಾ ರೀತಿಯ ಕಾಯಕದಿಂದ ಗಳಿಸಿದ ಹಣವನ್ನು ದಾಸೋಹದಲ್ಲಿ ವಿನಿಯೋಗಿಸಿದರೆ ಅಲ್ಲಿ ಎಲ್ಲರಿಗೂ ಸಮನಾದದ್ದು ಸಿಗುತ್ತದೆ ಅಂದ್ರೆ ಬಂದಂತ ಹಣವನ್ನು ಹಂಚಿಕೊಂಡು ತಿನ್ನುವುದನ್ನು ಹೇಳಿದರು ಹಂಚಿಕೊಂಡು ತಿನ್ನಿರಿ ಅಂತ ಹೇಳಿದರು ಯಾವ ರೀತಿ ಕಾಯಿ ಕೋಳಿಗಳೆಲ್ಲರೂ ಒಂದು ಅಗಳು ಕಂಡರೆ ತನ್ನ ಬಳಗವನ್ನು ಕರೆದು ತಿನ್ನುವಂತೆ ಹಂಚಿ ತಿನ್ನುವಂತೆ ನಿಮ್ಮಲ್ಲಿರುವ ಹಣದಿಂದ ಎಲ್ಲರಿಗೂ ಹಂಚುರಿ ಅಂತ ಹೇಳಿದರು ಉತ್ತಮವಾದ ಕಾರ್ಯಗಳಿಗೆ ವಿನಿಯೋಗಿಸಿರಿ ಆ ಹಣವನ್ನು ಜಂಗಮ ಸೇವೆಗೆ ಸಮಾಜಕ್ಕೆ ನೀಡಿರಿ ಆ ಹಣವನ್ನು ಅಂದಾಗ ಮಾತ್ರ ಅಲ್ಲಿ ನಿಮ್ಮಲ್ಲಿ ಒಬ್ಬರಲ್ಲಿ ಶೇಖರವಾಗುವುದಿಲ್ಲ ಶ್ರೀಮಂತ ಬಡವ ಬಲಿದ ಎಂಬ ಭಾವಭೇದ ಅಲ್ಲಿ ಬರುವುದಿಲ್ಲ ಎಂಬುದನ್ನು ನೋಡ್ರಿ ಯಾತ್ರಿ ಕಾಲಜ್ಞಾನಿಯಾದ ನಮ್ಮ ಶಿವಶರಣರು ಅಂದಿನ ಕಾಲದಲ್ಲಿ ಇದನ್ನು ಕಂಡುಕೊಂಡಿದ್ದರು ಈ ರೀತಿಯಾಗಿ ಅಷ್ಟೇ ಅಲ್ಲ ಸಾಹಿತ್ಯಿಕವಾಗಿ ಅಂತೂ ಅಪಾರವಾದ ಕೊಡುಗೆಯನ್ನು ಕೊಟ್ಟರಂತೆ ಹೇಳಬಹುದು ಅಂದಿನ ಒಂದು ಶಿಕ್ಷಣ ಅನ್ನೋದು ಕಾಶಿ ಪಂಡಿತರ ಸ್ವತ್ತಾಗಿತ್ತು ಅದು ಆದರೆ ಜನಸಾಮಾನ್ಯರಿಗೆ ಅರ್ಥವಾಗದಂಥ ಸ್ಥಿತಿಯಲ್ಲಿತ್ತು ಆಗ ಅಪ್ಪ ಬಸವಣ್ಣನವರು ಈಗ ರಾತ್ರಿ ಶಾಲೆಗಳು ವೈಶಿಕರ ಶಿಕ್ಷಣ ಅಂತಾರೆ ಆ ಕಾಲದಲ್ಲಿ ಅದನ್ನು ಮಾಡಿದ್ರು ಅವರು 37 ಶರಣೀಯರು ಶಿವಶರಣೀಯರು ಅವರು ಅನೇಕ ವಚನಗಳನ್ನು ರಚನೆ ಮಾಡಿ ಹೋಗಿದ್ದಾರೆ ಅದರಗೆ ಮುಖ್ಯವಾಗಿ ಅಂದರೆ ನಮ್ಮ ಅಕ್ಕ ಮಾದೇವಿಯ ವಚನ ಹೇಳ್ತಾರೆ ಆದ್ಯರ 60 ವಚನಕ್ಕೆ ದಣ್ಣಾಯಕರ 20 ವಚನ ದಣ್ಣಾಯಕರ 20 ವಚನಕ್ಕೆ ಪ್ರಭುದೇವರ 10 ವಚನ ಪ್ರಭುದೇವರ 10 ವಚನಕ್ಕೆ ಅಜಗಣ್ಣನ 5 ವಚನ ಅಜಗಣ್ಣನ 5 ವಚನಕ್ಕೆ ನಮ್ಮ ಮಾದೇವಿ ಅಕ್ಕಂಗಳ 1 ವಚನ ನಿರ್ವಚನ ಕಾಣ ಕೂಡಲ ಚನ್ನ ಸಂಗಮ ದೇವ ಅಂತ ಹೇಳಿದರು ಅಂದ್ರೆ ಎಂತ ಮೌಲ್ಯಕವಾದಂತ ಒಂದು ಸಾಹಿತ್ಯವನ್ನು ಅಕ್ಕ ನಮಗೆ ತಂದು ಕೊಟ್ಟಳು ಅಕ್ಕನಷ್ಟೇ ಅಲ್ಲ ನೀಲಮ್ಮಳು ಕೂಡ ಮತ್ತು ಗಂಗಾಂಬಿಕೆ ನೀಲಾಂಬಿಕೆ ನಾಗಲಾಂಬಿಕೆ ಮತ್ತು ಈ ಒಂದು ನಮ್ಮ ಶರಣೀಯರಿದ್ದಾರಲ್ಲ ಆ ಒಂದು ಅಡಪದ ಅಪ್ಪಣನ ಸತಿ ಲಿಂಗಮ್ಮ ತಾಯಿ ಲಿಂಗಮ್ಮ ತಾಯಿಯ ವಚನವನ್ನು ಓದಿದಾಗ ಅಗಾಧವಾದುದಾಗುತ್ತದೆ ಅವರು ಘನವನ್ನು ಕಂಡೆ ಘನವನ್ನು ಕಂಡೆ ಅಂತ ಹೇಳುವಲ್ಲಿ ಎಂಥ ಒಂದು ಘನತೆ ಇದೆ ಅಂತ ಹೇಳಬೇಕು ಅವರು ಘನವ ಕಾಣಿವೆ ಎಂಬ ಅಣ್ಣಗಳಿರ ನೀವು ಕೇಳಿರೋ ನಾ ಹೇಳಿಯನು ಅಂತ ಹೇಳ್ತಾಳೆ ಎಷ್ಟು ಧೈರ್ಯದಿಂದ ಹೇಳ್ತಾರೆ ಘನ ಘನ ಅಂತೀರಿ ನೀವು ಎಲ್ಲಿ ಕಂಡಿರಪ್ಪ ನೀ ಆ ಘನವನ್ನು ನಾ ಹೇಳ್ತೀನಿ ನೀವು ಕೇಳ್ರಿ ಅಂತ ಹೇಳ್ತಾಳೆ ಅಕ್ಕ ಒಂದು ನಮ್ಮ ಅಡಪದ ಲಿಂಗಮ್ಮ ತಾಯಿ ಘನವನ ಕಂಡೀರಿ ಅನ್ನೋರೆಲ್ಲ ಅಣ್ಣಗಳಿರ ನೀವು ಕೇಳಿರೋ ನಾ ಹೇಳುವೆನು ಅಂತಾಳೆ ಯಾವ ರೀತಿಯಾಗಿ ಮನವ ಘನವ ಕಾಂಬುದಕ್ಕೆ ಎಂತಾಗಬೇಕೆಂದರೆ ತಳಿಸಿದ ಅಕ್ಕಿಯಂತಾಗಬೇಕು ತಳಿಸಿದ ಅಕ್ಕಿಯಂತಾಗಬೇಕು ಅಂತ ಹೇಳ್ತಾಳೆ ಅಕ್ಕ ಸುಲಿದ ಅಲ್ಲದಂತಾಗಬೇಕು ಒಂದು ಒರೆಸಿದ ದರ್ಪಣದಂತಾಗಬೇಕು ಮನಸ್ಸು ಶುಚಿಯಾಗೋದಲ್ಲದೆ ಘನವ ಕಾಣಬಾರದು ಎಂದು ಆ ಲಿಂಗಮ್ಮ ತಾಯಿ ನಮಗಿಲ್ಲಿ ಹೇಳ್ತಾಳೆ ಘನಕಂಡೆ ನಾನು ನೋಡಿದೆ ನೀನು ನೋಡಿದೆ ಶಿವನ ದರ್ಶನವಾಯಿತು ಸಾಕ್ಷಾತ್ಕಾರವಾಯಿತು ಅಂತ ಹೇಳ್ತಿರ್ತಾರಲ್ಲ ಅವರಿಗೆ ಆ ತಾಯಿ ಉತ್ತರ ಕೊಡ್ತಾಳೆ ಯಾರ್ತಿ ಘನವ ಕಾಣಬೇಕು ಮನ ಎಂತಾಗಬೇಕಂದ್ರೆ ನಾನು ಹೇಳಿ ಕೇಳ್ರು
ಅಂತಂತಾಳೆ. ಈ ರೀತಿಯಾಗಿ ಆ ಲಿಂಗಮ್ಮ ತಾಯಿ ಘನವನ್ನು ತನ್ನ ಒಂದು ವೃತ್ತಿಯಲ್ಲಿ ಕಂಡುಕೊಂಡಳು. ಅಕ್ಕಿಯ ತಳಿಸುವಲ್ಲಿ ಅಲ್ಲವ ಸುಲಿಯುವಲ್ಲಿ ದರ್ಪಣವನ್ನು ಶುಚಿಗೊಳಿಸುವಲ್ಲಿ ಮನ ನನ್ನದು. ಹೀಗಾದರೆ ಮಾತ್ರ ನಾನು ಪರಮಾತ್ಮನ ನೆಲೆಯನ್ನು ನನ್ನ ಮನದಲ್ಲಿ ಕಾಣಲಿಕ್ಕೆ ಸಾಧ್ಯ ಅನ್ನೋದನ್ನು ಆ ತಾಯಿ ತನ್ನ ಅಡಿಗೆ ಮನೆಯ ಪರಿಸರದಲ್ಲಿ ಆ ಘನವನ್ನು ಕಂಡಳು. ಎಂಥ ಮಹಾತ್ಮರಿರಬೇಕು ಆ ಕಾಲದಲ್ಲಿ. ಇಂಥ ಒಂದು ರೀತಿಯ ಶರಣೀಯರು ಸೂಜಿ ಕಾಯಕದ ರಮ್ಯವೇ, ಕುಟ್ಟಣದ ಸೋಮವೇ. ನೋಡಿ ಎಷ್ಟೊಂದು ಜನ ತಮ್ಮ ತಮ್ಮ ವೃತ್ತಿಗೆ ಅನುಗುಣವಾಗಿ ಅವರ ವಚನಗಳ ರಚನೆಗಳನ್ನು ಮಾಡಿದರು. ಅಪ್ಪ ಬಸವಣ್ಣ ಅದನ್ನೇ ಹೇಳಿದ್ರು ಅವರು, ನೀವು ಬೇರೆ ಎಲ್ಲಿಂದ ತರಬೇಡಿ, ನಿಮ್ಮ ಒಂದು ಅಡಿಗೆ ಮನೆಯ ಪರಿಕರದಿಂದ ನಿಮ್ಮ ವೃತ್ತಿಯಲ್ಲಿ ಏನಾಗುತ್ತದೆ ಅದನ್ನೇ ಸೂಳೆ ಸಂಕವ್ಯ ಕೂಡ ನಿಮ್ಮ ವೃತ್ತಿಯಲ್ಲಿ ಆಗುವುದನ್ನು ಅನುಭವದಲ್ಲಿ ತಂದ ವಚನ ರಚನೆ ಮಾಡ್ರಿ ಅಂತೆ ಪ್ರೋತ್ಸಾಹಿಸಿದರು. ಈ ರೀತಿಯಾಗಿ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಯನ್ನು ಕೊಟ್ಟರು ನಮ್ಮ ಶಿವಶರಣೀಯರು ಶರಣರು ಅಂತ ಹೇಳಬಹುದು. ಬಸವಲಿಂಗ.